ಕಾಸಿಲ್ಲದ ಜೀವನ ಕಲಿಯೋ ಹಠ. ಝೀರೋ ಟು ಹೀರೋ ಆಗಿದ್ ಹೇಗೆ? ನೀನಾ ಸಮ್ ಮೆಸ್ ನಲ್ಲಿ ಸಿಕ್ಕಷ್ಟೇ ಸವಿ, ಕಲಿತಿರೋ ಪಾಠವೇ ದಾರಿದೀಪ. ರತ್ನಕ್ಕನ ಕೈತುತ್ತು ನ್ಯೂಸ್ 18 ಎಕ್ಸ್ಕ್ಲೂಸಿವ್. ರತ್ನಕ್ಕಂತೂ ಕೈತುತ್ತನ್ನ ತಿನ್ಸಿದ್ದಾರೆ, ಸವಿ ರುಚಿಯಾಗಿ ಅಡುಗೆಯನ್ನು ಮಾಡಿ ಹಾಕಿದ್ದಾರೆ. ಆದ್ರೆ ರತ್ನಕ್ಕೆ ಏನ್ ಹೇಳ್ತಾರೆ? ತಪ್ಪು ನಡೆದು ಹೋಗಿದೆ, ಎಲ್ರಿಗೂ ನೋವಿದೆ, ರೇಣುಕಾ ಸ್ವಾಮಿಯನ್ನ ವಾಪಸ್ ತರೋಕೆ ಆಗಲ್ಲ, ರೇಣುಕಾ ಸ್ವಾಮಿ ಕುಟುಂಬ ದರ್ಶನ್ ರನ್ನ ಕ್ಷಮಿಸಬೇಕು ಅನ್ನುವ ವಿಚಾರವನ್ನ ಈಗ ರತ್ನಕ್ಕ ಹೇಳ್ತಾ ಇದ್ದಾರೆ. ಯಾರು ಈ ರತ್ನಕ್ಕ ಅಂತ ಹೇಳಿದ್ರೆ, ಈಗಾಗಲೇ ನೀನಾಸಂನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮೆಸ್ ನಲ್ಲಿ ಇದ್ದಂತವರು ರತ್ನಕ್ಕ ಅಡುಗೆ ಮಾಡಿ ಹಾಕ್ತಾ ಇದ್ರು. ಆ ಒಂದು ಅಡುಗೆನ ತುಂಬಾ ಟೇಸ್ಟಿ ಆಗಿದೆ ಅಂತ ಹೇಳಿ ಸವಿತಾ ಇದ್ರು ದರ್ಶನ್. ಆದ್ರೆ ಇಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದ ಬಳಿಕ ರತ್ನಕ್ಕ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪು ನಡೆದು ಹೋಗಿದೆ, ಎಲ್ರಿಗೂ ನೋವಿದೆ, ಈ ವಿಚಾರದಲ್ಲಿ ರೇಣುಕಾ ಸ್ವಾಮಿಯನ್ನ ವಾಪಸ್ ತರೋಕಾಗಲ್ಲ, ರೇಣುಕಾ ಸ್ವಾಮಿ ಕುಟುಂಬದವರು ದರ್ಶನ್ ರನ್ನ ಕ್ಷಮಿಸಬೇಕು ಅಂತ ಕೇಳ್ತಿದ್ದಾರೆ. ಕ್ರೂರವಾಗಿ ಕೊಂದಿದಾರಲ್ಲ, ಅದು ಸರಿಯಲ್ಲ, ಅದು ತಪ್ಪೆ. ಆದ್ರೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡಬೇಕು, ದರ್ಶನ್ ಹೊರಗೆ ಬಂದು ಖುಷಿಯಾಗಿರ್ಲಿ ಅನ್ನುವಂತಹ ಹಾರೈಕೆಯನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ರತ್ನಕ್ಕ. ಹೊರಗೆ ಬಂದ ಮೇಲೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ವಿಜಯಲಕ್ಷ್ಮಿ ವಿನೀಶ್ ಜೊತೆ ಚೆನ್ನಾಗಿರು, ದರ್ಶನ್ ಜೀವನದಲ್ಲಿ ಇದೊಂದು ಪಾಠ ಅಂತ ಹೇಳಿದ್ದಾರೆ ರತ್ನಕ್ಕ. ಹಾಗಾದ್ರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರತ್ನಕ್ಕ ಏನ್ ಹೇಳಿದ್ದಾರೆ ನೋಡೋಣ. ಈಗ ರೇಣುಕಾ ಸ್ವಾಮಿಯವರು ಸತ್ತೋಗ್ಬಿಟ್ಟಿದ್ದಾರೆ, ಅವರನ್ನ ವಾಪಸ್ ತರಕ್ಕಾಗಲ್ಲ. ತರಕ್ಕಾಗತ್ತಾ? ಯಾವ ಕಾರಣಕ್ಕೂ ಒಂದು ವ್ಯಕ್ತಿ ಸತ್ತೋದ್ಮೇಲೆ ನಾವು ವಾಪಸ್ ತರಕ್ಕಾಗಲ್ಲ. ಆದ್ರೆ ದರ್ಶನ್ ಅವರು ಜೀವಂತವಾಗಿದ್ದಾರೆ, ಜೀವಂತವಾಗಿದ್ದಾರೆ. ತಪ್ಪು ನಡೆದೋಗ್ಬಿಟ್ಟಿದೆ, ಆಗಬಾರ್ದಿದು. ಈ ತರ ಚಿತ್ರಹಿಂಸೆ ಇದೆಯಲ್ಲ, ಈ ಚಿತ್ರಹಿಂಸೆಗಳನ್ನ ನಾವು ಟಿವಿಲೇ ನೋಡಿದ್ದು, ನಾವೇನು ಹತ್ರದಿಂದ ಹೋಗಿ ನೋಡಿಲ್ಲ. ಅದನ್ನ ತೋರಿಸಿದಾಗ ನಮಗೂ ನೋವಾಗತ್ತೆ. ಮನುಷ್ಯನನ್ನ ಅಷ್ಟು ಕ್ರೂರವಾಗಿ ಸಾಯಿಸಿದರೆ ಹೇಳೋದು ಗೊತ್ತಾಗತ್ತೆ. ಅದು ಆಗಬಾರ್ದು, ಯಾರು ಮಾಡಿದ್ರು ತಪ್ಪೇನೆ. ಈಗ ದರ್ಶನ್ ಅವರು ಜೀವಂತವಾಗಿದ್ದಾರೆ, ರೇಣುಕಾ ಸ್ವಾಮಿ ಜೀವಂತವಾಗಿಲ್ಲ. ಈಗ ಈ ಕಡೆ ಇದೆ, ಇದು ಸತ್ತೋಗ್ಬಿಟ್ಟಿದೆ, ಇದು ಸತ್ತಿಲ್ಲ. ಈಗ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಅವರ ಕುಟುಂಬಕ್ಕೆ, ಈಗ ದರ್ಶನ್ ಇರ್ಬೋದು ಅಥವಾ ಯಾರೇ ಇರ್ಬೋದು, ದರ್ಶನ್ ಈಗ ಹೊರಗಡೆ ಬಂದ ಮೇಲೆ ಇರ್ಬೋದು ಅಥವಾ ಇಲ್ಲಿ ಮಾತಾಡ್ತಾ ಇರ್ಬೋದು, ಅವರ ಕುಟುಂಬಕ್ಕೆ, ಅವರ ಮುಂದೆ ಹುಟ್ಟುವ ಮಗುವಿಗೆ ಏನಾದ್ರೂ ಒಂದು ಇದನ್ನ ಮಾಡಿ, ಹಣಕಾಸಿರ್ಬೋದು ಅಥವಾ ಅವ್ರಿಗೇನಾದ್ರೂ ಬೇರೆ ರೀತಿ ಸಪೋರ್ಟ್ ಇರ್ಬೋದು, ಅದನ್ನ ಮಾಡಿ ಕೊಟ್ರೆ ಈಗ ದರ್ಶನ್ ಜೀವಂತವಾಗಿದ್ದಾರಲ್ಲ, ಮತ್ತೆ ಅವ್ರನ್ನ ಸಾಯಿಸೋದ್ ಬೇಡ, ನಾವು ಸಾಯಿಸೋದ್ ಬೇಡ. ರೇಣುಕಾ ಸ್ವಾಮಿ ವಾಪಸ್ ಬರಲ್ಲ, ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಅವ್ರ ಹೆಂಡತಿ ಇದ್ದಾರೆ, ಅವ್ರಿಗೇನಾರು ಅವ್ರ ಕುಟುಂಬಕ್ಕೆ ದರ್ಶನ್ ಅವ್ರ ಫ್ಯಾಮಿಲಿಯಿಂದ ಒಂದಿಷ್ಟು ಸಹಾಯ ಆಗ್ಲಿ, ನಾನು ಅದನ್ನೆಲ್ಲರೂ ನಾವು ಬಯಸೋದು ಕೂಡ, ಸಹಾಯ ಮಾಡಿದ್ರೆ ಅವ್ರು ಒಪ್ಕೊಂಡ್ರೆ ಭಾರಿ ಒಳ್ಳೇದು. ಯಾಕೆ ಅಂತಂದ್ರೆ, ಈಗ ದರ್ಶನ್ ಅವ್ರ ಕಡೆಯಿಂದ ತಪ್ಪಾಗಿದೆಯಲ್ಲ ನಮಗ್ ಗೊತ್ತಿಲ್ಲ, ಆದ್ರೆ ಆ ತಪ್ಪು ನಡೆದಿದೆ. ಅವ್ರ ತಂದೆ ತಾಯಿ ಮತ್ತೆ ಅವ್ರ ಹೆಂಡತಿ ಅವರನ್ನ ಕ್ಷಮಿಸಿ, ಈ ನನ್ನ ಮಗ ಇಲ್ಲ, ಈಗ ನನ್ನ ಮಗನ ಅಂದ್ರೆ ಆ ನೋವು ಮರೆಯಕ್ ಆಗಲ್ಲ ಯಾರಿಗೂ. ಆದ್ರೆ ಒಂದು ದೊಡ್ಡ ಮನಸ್ಸು, ದೊಡ್ಡ ವ್ಯಕ್ತಿತ್ವ ಅವನ್ನ ಮೆರೆದ್ರೆ ದರ್ಶನ್ಗೊಂದು ಇದಾಗತ್ತೆ. ಅವರು ಹೊರಗೆ ಬಂದ ಮೇಲೆ ಅವರ ಕುಟುಂಬಕ್ಕೆ ನೆರವಾಗ್ಲಿ, ನೆರವು ಆಗ್ಬೇಕು, ಅವ್ರು ತಗೋಬೇಕು, ಅವ್ರು ದೊಡ್ಡ ಮನಸ್ಸು ಮಾಡಿ ಅವ್ರ ಹೆಂಡತಿ ಮತ್ತೆ ತಂದೆ ತಾಯಿ ಅವರಿಗೆ, ದರ್ಶನ್ ಅವರಿಗೆ ಒಂದು ಸಾಥ್ ಕೊಡ್ಬೇಕು ಅಂತ ನಾನು ಕೇಳ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.